ಕನ್ನಡದ ಫಿಲ್ಮು ಚೆನ್ನಾಗಿದೆ, ಕೆಲವೊಂದು ಕ್ಯಾರೆಕ್ಟರ್ಗಳು ನಮ್ಗೆ ಇಷ್ಟ ಆಗಿಲ್ಲ ಅನ್ಕೋತೀನಿ, ನನ್ನ ಪರ್ಸ್ನಲ್ ಆಗಿ ಅದು ಇಷ್ಟ ಆಗಿಲ್ಲ ಅಂತ ಅನ್ಕೋತೀನಿ. ಈ ತರ ಯಾಕಂದ್ರೆ ದೊಡ್ಡ ಒಬ್ಬ ಸತೀಶ್ ನೀನಾಸಂ ಅಂತ ಹೇಳ್ಬಿಟ್ಟು ಒಂದೂವರೆ ವರ್ಷ ಕಾದ್ಬಿಟ್ಟು ಅಂತಂದ್ರೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇರುತ್ತೆ. ಅಂದ್ರೆ ಓವರ್ ಆಲ್ ಅವ್ರು ಏನ್ ಮಾಡಕ್ ಹೋಗಿದ್ರೆ ಅದೆಲ್ಲ ಸಕ್ಸಸ್ ಸೂಪರ್ ಆಗಿದೆ, ಅದ್ರ ಬಗ್ಗೆ ಏನು ಮಾತಾಡಕ್ಕೆ ಇಲ್ಲ. ಒಂದು ಕನ್ನಡದ ಫಿಲ್ಮ್ ಪಕ್ಕ ಅದು ಹೆಂಗಿದ್ರು ಕನ್ನಡದವ್ರು ನೋಡೇ ನೋಡ್ತೀವಿ, ಅದು ನಾವು ಕನ್ನಡದವ್ರು ಸಪೋರ್ಟ್ ಮಾಡ್ಲಿಕ್ಕೆ. ಆದ್ರೆ ಒಂದು ಹೆಣ್ಣಿನ ತೋರಿಸಿರೋ ರೀತಿ ನನ್ಗೆ ಇಷ್ಟ ಆಗಿಲ್ಲ. ಕೆಲವೊಬ್ರು ಟಾಪ್ ಟಾಪ್ ಹೀರೋಯಿನ್ಗಳು ನೆಗೆಟಿವ್ ರೋಲ್ ಅಲ್ಲೇ ಕ್ಲಿಕ್ ಆಗಿದ್ದು ಉದಾಹರಣೆ ಇದೆ ಅಲ್ಲ. ನೆಗೆಟಿವ್ ರೋಲ್ ಮಾಡ್ಲಿ, ನೆಗೆಟಿವ್ ರೋಲ್ ಮಾಡಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಆ ಒಂದು ಇವಾಗ ಅವರೊಬ್ರು ಆಕ್ಟರ್ ಆಗಿ ಆ ರೋಲ್ ಅವ್ರು ಮಾಡಿದ್ದಾರೆ. ಆದ್ರೆ ಈ ಸಮಾಜಕ್ಕೋಸ್ಕರ ಸಿನಿಮಾ ಮಾಡೋದು, ಪ್ರತಿಯೊಬ್ಬರ ಕ್ಯಾರೆಕ್ಟರ್ ಕೆಲವು ಕೊಡದೆ ಹಿಂಗಿರುತ್ತಾ ಅಂತ ಹೇಳ್ಬಿಟ್ಟು ಇನ್ನೊಬ್ಬ ಯೋಚನೆ ಮಾಡಿದ್ರೆ ನಮ್ಮ ಹೆಣ್ಮಕ್ಳು ಅಂದ್ರೆ ಮ್ಯಾಟಿನಿ ಟೂ ಅಲ್ಲಿ ತೋರಿಸಬಹುದು. ಅದಂತಾನೆ ಸಸ್ಪೆನ್ಸ್ ಅಂದ್ರೆ ಇದು ಇಷ್ಟೇ ಅಲ್ಲ, ಮುಂದಿನ ಫಿಲ್ಮ್ ಇದೆ ಅದರಲ್ಲಿ ಯಾವ ತರ ಅಂತಾನು ತೋರಿಸಬಹುದು ಸೆಕೆಂಡ್ರಿ. ಬಟ್ ನನ್ಗೆ ಅಂತೂ ಪರ್ಸನಲ್ ಆಗಿ ಆತರ ಫೀಲ್ ಆಯ್ತು. ಬೇರೆ ಏನು ನಮ್ಗೆ ಬೇರೆಯವ್ರ ಬಗ್ಗೆ ನಾನು ಮಾತಾಡ್ತಿಲ್ಲ, ನನ್ಗೆ ಅದು ಇಷ್ಟ ಆಗಿಲ್ಲ ಅಂತ ಹೇಳಿದೆ. ಏನಂದ್ರೆ ಆರ್ ಸಿನಿಮಾ ಜೊತೆಗೆ ಒಂದು ಸ್ವಲ್ಪ ಕಾಮಿಡಿ ಕಾಮಿಡಿ ಆರ್ ಸಿನಿಮಾ ನೀಟಾಗಿ ಸ್ಕ್ರಿಪ್ಟ್ ಎಂಗೇಜಿಂಗ್ ಇದೆ. ನೆಕ್ಸ್ಟ್ ಏನು ಉತ್ತಮವಾಗಿ ಸಂಸ್ಕೃತಿಯ ಇತ್ತೀಚಿನ ದಿನಗಳಲ್ಲಿ ಒಂದು ಒಳ್ಳೆ ಫ್ಯಾಮಿಲಿ ಸಿನಿಮಾ ಒಳ್ಳೆ ಸಿನಿಮಾ ಇನ್ನು ಲಾಸ್ಟಲ್ಲಿ ಮ್ಯಾಗ್ನೆಟ್ ಟು ಅಂತ ಅಂದರೆ ಹೇಳ್ತಾರೆ. ಓವರಾಲ್ ಆಗಿ ನೋಡಿ ಆರಾಮಾಗಿ ಸಿನಿಮಾ ಕಂಪ್ಲೀಟ್ ಆಗಿ ನೋಡ್ಬೇಕಂದ್ರೆ ಎಲ್ಲರ ಕಡೆ ಸಸ್ಪೆನ್ಸ್ ಬಿಟ್ಕೊಟ್ರು ಅನ್ಸುತ್ತೆ. ಯಾಕಂದ್ರೆ ಅದಕ್ಕೆ ಅವ್ರು ಇಂಡಿಯಾ ಹಾಕೋ ಬ್ಯಾಕ್ ಗ್ರೌಂಡಲ್ಲಿ ಒಂದು ಲೇಡಿ ಪಾಸ್ ಆಗುತ್ತೆ. ಅದು ನನಗೆ ಆ ಥರ ಏನು ಅನ್ಸುತ್ತೆ, ನಾನೇನು ಸ್ಕ್ರೀನ್ ಪ್ಲೇ ನೋಡ್ತಾ ಇದ್ದೆ, ಒಂಚೂರು ಕಾಮಿಡಿ ಚೆನ್ನಾಗಿತ್ತು ಅಂತ ಕಚ್ಚಿಕೊಳ್ಳಿಕೊಂಡಾಯ್ತು. ಓವರಾಲ್ ನೋಡಿದ್ರೆ ಅವ್ನು ಕುತ್ಕೊಂಡು ರಿಲ್ಯಾಕ್ಸ್ ಆಗಿ ತುಂಬ ಟ್ವಿಸ್ಟ್ಗಳಿತ್ತು ಆಮೇಲೆ ಕೊನೆಗೆ ಯಾಕೆ ಅವ್ರು ಯಾಕೆ ಸತ್ತರು ಅನ್ನೋದು, ಆಮೇಲೆ ಅವ್ರ ಇಂಟರ್ವೆಲಲ್ಲಿ ದೀನಸಮ್ ಸತೀಶ್ ಅವರ ದೇವ ಅಂತ ಮಾಡ್ಕೊಟ್ಟಿಲ್ಲ, ಅದೊಂದು ಇಷ್ಟ. ಆಮೇಲೆ ಕ್ಲೈಮ್ಯಾಕ್ಸ್ ಅವರು ಏನು ಸೆಕೆಂಡ್ ಆಗಿ ಒಂಚೂರು ಸ್ಲೋನ್ ಕೊಟ್ಟರೆ ಓವರಾಲ್ ಆಗಿ. ಸರ್ ಸಿನಿಮಾ ಸರ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಅರ್ಧ ಗಂಟೆ ಸ್ವಲ್ಪ ಸ್ವಲ್ಪ ಹಿಂದೆ ನೋಡ್ತಾ ನೋಡ್ತಾ ಮ್ಯಾಟಿ ಸಿನಿಮಾ ನೋಡ್ತಾ ಇದ್ರೆ ಮುಂದೆ ಏನಾಗುತ್ತೋ ಏನಾಗುತ್ತೋ ಅನ್ನೋದು ಕ್ಯೂರಿಯಾಸಿಟಿ, ಜೊತೆಗೆ ಸಸ್ಪೆನ್ಸು, ಥ್ರಿಲ್ಲರು, ಆರ್ ಆರ್ ಮೂವಿ ನಾವೇನು ಇಂಟರ್ವ್ಯೂಲಲ್ಲಿ ಏನೋ ಆಗ್ಬೇಕಾಗಿದೆ ಇದು ಅಂತ ನಾವು ಕಿಸ್ ಮಾಡ್ತೀವಿ, ಆ ಥರ ಅಲ್ಲ, ಡಿಫ್ರೆಂಟ್ ಆಗಿದೆ. ನೋಡ್ತಾ ಇದ್ರೆ ಭಾಳ ಎಂಟರ್ಟೈನ್ ಇದೆ ಸಿನಿಮಾ ಸರ್. ಸತೀಶ್ ಅವರು ಚೆನ್ನಾಗಿ ಮಾಡಿದ್ದಾರೆ, ರಚಿತಾರಾಮ್ ಎಂಟ್ರಿ ಅಂತೂ ಸೂಪರ್ ಆಗಿದೆ, ಅವ್ರ ಆಕ್ಟಿಂಗು, ಅರಿಂದ ಪ್ರಭುದೇವ್ ಅವರು ಅವರು ಚೆನ್ನಾಗಿ ಮಾಡಿದ್ದಾರೆ. ಮೇಕಿಂಗ್ ಅಂತೂ ಎಕ್ಸ್ಟ್ರಾಡಿನರಿ ಸಿನಿಮಾ ಅಂತೂ ಸರ್, ಮ್ಯಾಟಿ ಸಿನಿಮಾ ಪ್ರತಿಯೊಬ್ಬ ಪ್ರಜೆಗಳು ನೋಡಬೇಕು ಈ ಸಿನಿಮಾನ, ಅಂತ ಚೆನ್ನಾಗಿದೆ, ಕಥನವಾಗಿ ಆಗಿದೆ, ಸೂಪರ್ ಆಗಿದೆ. ಆದರೆ ಒಂದು ನೋಡ್ತಾ ಇದ್ರೆ ಕ್ಯೂರಿಯಾಸಿಟಿ ಇದೆ ಸರ್, ತುಂಬ ಸಸ್ಪೆನ್ಸ್, ಥ್ರಿಲ್ಲಿಂಗ್ ಥ್ರಿಲ್ಲಿಂಗ್ ನೋಡ್ತಾ ಇದ್ರೆ ಮುಂದೆ ಏನಾಗುತ್ತೆ ಅನ್ನೋದು ಇರ್ತದೆ. ಇಂಟರ್ವಲ್ ಅಲ್ಲಿ ನೀನಾಸಂ ಸತೀಶ್ ಅವರು ದೇವ ಅಂತ ಗೊತ್ತಾಯ್ತು ಅಂತ ಇಲ್ಲ ಸರ್, ಅದು ಇಂಟರ್ ಯೋಚನೆ ಬಂತು ಅಂತ ಸರ್. ಇಂಟರ್ವಲ್ ಸತೀಶ್ ಅವರು ದೇವ ಅಂತ ಯಾರು ಕೆಸ್ ಮಾಡಂಗಿಲ್ಲ ಸರ್, ಅದು ಅದಿತಿ ಪ್ರಬೋಧನ ಅನ್ಕೋಬಹುದು ಅಥವಾ ಮಧ್ಯಮ ಸರಿ ತೋರಿಸಿದ್ರು ಸೀತಾರಾಮ್ನ ಅವಳು ಎಂದ್ಕೊಂಡು ಅಡ್ಜಸ್ಟ್ ಮಾಡಿದ್ರು. ಇದು ಟ್ವಿಸ್ಟ್ ಆಗಿದೆ, ಸಿನಿಮಾ ಸೂಪರ್ ಆಗಿದೆ ಸರ್, ನೋಡಿ ಬೇಜಾರಾಗಲ್ಲ, ತುಂಬ ಚೆನ್ನಾಗಿದೆ ಸರ್, ಒಳ್ಳೆ ಡೈರೆಕ್ಟ್ ಮಾಡಿದ್ದಾರೆ. ಈ ಸಿನಿಮಾ ಸಕ್ಸಸ್ ಆಗಲಿ, ಎಲ್ಲರೂ ಸಿನಿಮಾ ಚಿತ್ರಮಂದಿರಗಳನ್ನು ನೋಡಲಿ, ಈ ಸಿನಿಮಾ ಸಕ್ಸಸ್ ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಮ್ಯಾಟಿ ಸಿನಿಮಾ ಅಂತೂ ಸೂಪರ್ ಆಗಿದೆ, ನಮ್ಮ ಪಾಟ್ಲ ಸತೀಶ್ ಅವ್ರದ್ದು ಆಕ್ಟಿಂಗ್ ಅಂತೂ ಅತ್ಯದ್ಭುತ, ಎಲ್ಲ ಆಕ್ಟಿಂಗ್ ಸೂಪರ್ ಆಗಿದೆ ಸರ್, ಸಿನಿಮಾ ಚೆನ್ನಾಗಿದೆ ಸರ್, ಎಲ್ಲ ನೋಡಿ ತುಂಬ ಚೆನ್ನಾಗಿ ನೋಡ್ಕೊಂಡಿದೆ. ಚಿತ್ರದುರ್ಗದ ನಿರ್ದೇಶಕರಿಗೆ ನಾವು ಎಷ್ಟು ಕಡಿಮೆನೇ ಅದು. ಏನಕ್ಕೆ ನಾನು ಈ ಮಾತಾಡ್ತಾ ಇದ್ದೇನೆ ಅಂದರೆ, ಇದು ಒಂದು ಸಿನಿಮಾ ಪ್ರೀತಿಯಿಂದ ನೋಡಬೇಕು, ಮನಸ್ಸಿಂದ ನೋಡಬೇಕು. ಒಂದು ಐ ಸೆಂಟಿಮೆಂಟ್ ಆಗಲಿ, ಒಂದು ಸ್ನೇಹಿತರ ಮಧ್ಯೆ ಒಂದು ಆಗಲಿ, ಎಲ್ಲರೂ ಸಕ್ಸಸ್ ಆಗಿ ಮುಗಿದಿದೆ. ಇದು ಇಷ್ಟು ಇಂಟ್ರೋಲ್ ಸೆಕೆಂಡ್ ಹಾಫ್ ಏನಿದೆ, ಸೆಕೆಂಡ್ ಹಾಫ್ ಭಾರಿ ಸಕ್ಸಸ್ ಆಗಿ ಬಂದಿದೆ ಸಿನಿಮಾ. ಇದು ಮುಂದೆ ಏನಾಗುತ್ತೆ, ಮುಂದೆ ಏನಾಗುತ್ತೆ ಅನ್ನೋದು ಕ್ಯೂರಿಯಾಸಿಟಿ. ಸತೀಶ್ ಅವರು ಈ ಸಿನಿಮಾದಲ್ಲಿ ಸೂಪರ್ ನಮಗೆ ಅನ್ಸೋದೇ ಇಲ್ಲ. ಅದು ಸಿನಿಮಾ ಹಂಗೆ ಹೋಗ್ತಾ ಹೋಗ್ತಾ ಸಿನಿಮಾ ಮುಗಿದಿರೋದೆ ನಮ್ಗೆ ಗೊತ್ತಾಗ್ತಿದೆ. ಅಷ್ಟು ಚೆನ್ನಾಗಿ ಸಕ್ಸಸ್ ಆಗಿ ನಿರ್ದೇಶಕರು ಈ ಸಿನಿಮಾ ತೊಗೊಂಡೋಗಿದ್ದಾರೆ. ಈ ಸಿನಿಮಾ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಎಲ್ಲರಿಗೂ ಒಳ್ಳೆಯದಾಗಿ, ಸತೀಶ್ ಅವರಿಗೆ, ನಮ್ಮ ಕೆ ಆರ್ ಪೇಟೆ ಅವರಿಗೆ, ಎಲ್ಲರಿಗೂ ಒಳ್ಳೆಯದಾಗಿ ಅಂತ ಆಶಿಸ್ತೀನಿ ಸರ್. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ, ತುಂಬ ಖುಷಿಯಾಯಿತು ಎಲ್ಲರೂ ಒಪಿನಿಯನ್ ನೋಡಿದ್ವಿ ಈ ಸಿನಿಮಾದ. ಜನ ಭಾಳ ಎಂಜಾಯ್ ಮಾಡಿದ್ದಾರೆ, ಎಂಡ್ ಮೂಮೆಂಟ್ ನೋಡ್ಬೇಕಿತ್ತು ಥಿಯೇಟ್ರ್ ಆಫೀಸರ್ಸ್ ಇದೆಲ್ಲ ಭಾರಿ ಎಂಜಾಯ್ ಮಾಡಿದ್ರು. ಅಂದ್ರು ಕರ್ಕೊಂಡು ಹೋಗ್ಲೇಬೇಕು, ಯಾರು ಕಾಮಿಡಿ ಶಾಸ್ತ್ರ ತುಂಬ ಎಂಜಾಯ್ ಮಾಡಿದ್ರು. ಕೆಲವರು ಮಕ್ಕಳು ಬಂದು ಭಾರಿ ಖುಷಿಪಟ್ಟು ಮಾತಾಡಿದ್ರು, ಖುಷಿ ಆಯಿತು. ಈ ರೆಸ್ಪಾನ್ಸ್ ಏನಾದರೂ ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಈಗ ಒಳ್ಳೆ ಪಾತ್ರ ಸಿಕ್ಕಿದೆ.
ತುಂಬ ಖುಷಿ ಆಗ್ತದೆ ಸರ್. ಸಿನಿಮಾ ಚೆನ್ನಾಗಿ ಮೂಡಿದ್ರೆ ಎಲ್ಲರೂ ಕೂಡ ಸಿನಿಮಾ ನೋಡಿ ಥಿಯೇಟ್ರಲ್ಲಿ ಆದಷ್ಟು ಬೇಗ ಹೋಗಿ ಇಲ್ಲೇ ಟಿಕೆಟ್ ಬುಕ್ ಮಾಡಿ ಮಾಡಿ ಸಿನಿಮಾ ನೋಡಿ. ನಿಮ್ಮನ್ನ ಸಿನಿಮಾದಲ್ಲಿ ನೋಡಿ ಹಿಂಗೆ ಹೊರಗೆ ನೋಡಿದ್ರೆ ಕಂಡಿಡಿಯಕ್ಕೆ ಆಗಲ್ಲ. ಹಾಗಾಗಿ ಹೇಳ್ತಾ ಇರೋದು ಆ ಕ್ಯಾರೆಕ್ಟ್ರಿಗೆ ಇನ್ವಾಲ್ವ್ಮೆಂಟ್ ಇರಬೇಕಾಗುತ್ತೆ. ಯಾಕಂದ್ರೆ ಡಿಟೆಕ್ಟಿವ್ ಕ್ಯಾರೆಕ್ಟರ್ ಒಂದು ಇನ್ವಾಲ್ವ್ಮೆಂಟ್ ಇರಬೇಕಾಗುತ್ತೆ, ಆ ಎಕ್ಸ್ಪ್ರೆಷನ್ಗಳು ಬರಬೇಕಾಗುತ್ತೆ. ಯಾವ ಥರ ಒಂದು ಇದು ಹೋಮ್ವರ್ಕ್ ನಡೀತಾ ಇದೆ ಸರ್? ಇದು ಹೋಮ್ವರ್ಕ್ ಅಂತಂದ್ರೆ ಮೊದಲನೇ ಸರ್ತಿ ನಾನು ಪಾತ್ರ ಅವತಾರದ ಸ್ವಲ್ಪ ಭಯ ಆಗಿತ್ತು. ಯಾಕಂದ್ರೆ ನಾನು ಯೂಶ್ವಲಿ ತುಂಬ ಶೈ ಇರುವ ಸರ್, ಆದರೆ ನಾನು ಸ್ಕ್ರಿಪ್ಟ್ ಪೂರ ಓದೋದಾಗಲೇ ನನಗೆ ಕಾನ್ಫಿಡೆನ್ಸ್ ಬಂದಿಲ್ಲ ಇದನ್ನು ಕ್ಯಾರಿ ಮಾಡ್ಬೋದು. ಆಮೇಲೆ ಇದು ಮಕ್ಳಿಗೆ ತುಂಬ ಇಷ್ಟ ಆಗಂಥದ ಪಾತ್ರ ಇರ್ಬೋದು, ಸಿನಿಮಾನೇ ಇರ್ಬೋದು ಅಂತ ಅನ್ಬೋದು. ಒಂದು ಆನಿಮೇಟೆಡ್ ಆಗಿ ಅದು ಕಾಮಿಡಿ ತಗೊಂಡು ಹೋಗೋದಕ್ಕೆ ಹೇಗೆ ವರ್ಕ್ ಮಾಡ್ಬೋದು, ತುಂಬ ಅದನ್ನು ಸ್ಕ್ರಿಪ್ಟ್ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು. ಅಲ್ಲ, ಈ ಶೂಟ್ ಇದು ತುಂಬ ಡಾರ್ಕ್ ಟೈಮಲ್ಲಿ ಜಾಸ್ತಿ ಶೂಟ್ ಆಗಿರೋ ಒಂದು ಸಿನಿಮಾ ಆಗಿರೋ ಕಾರಣ ಆ ಥರ ಅದು ನೆಗೆಟಿವ್ ಎನರ್ಜಿ ಫೀಲ್ ಆಗಿತ್ತು ನಿಮಗೆ ಶೂಟಿಂಗ್ ಟೈಮಲ್ಲಿ? ಅದೆಲ್ಲ ಒಂದು ಭಯ ಭಯ ಅಂತ ಹೇಳಿ ಇಲ್ಲ ನಮಗೆ ಅಂದರೆ ಆ ಥರ ನೆಗೆಟಿವ್ ಎನರ್ಜಿ ಇಲ್ಲ, ಇದು ದೇವ್ರ ದೊಡ್ಡ ಅಲ್ಲ ನೆಗೆಟಿವ್ ಎನರ್ಜಿ ಇತ್ತು ಅಂದ್ರೆ ಭಯ ಎಲ್ಲರೂ ಒಂದು ಸೌಂಡ್ ಬಂದಾಗ. ಹೌದು ಸರ್, ಅದೊಂಥರ ನೈಟ್ ಶೂಟ್ ಮಾಡ್ಬೇಕಾದ್ರೆ ಅದು ಔಟ್ ಆಫ್ ಸ್ಟೇಷನ್ ತುಂಬ ಚೆನ್ನಾಗಿತ್ತು, ಥ್ರಿಲ್ಲಿಂಗ್ ಆಗಿತ್ತು ಈ ಸೌಂಡ್ ಆ ಲೈಟಿಂಗ್ ಎಂಜಾಯ್ ಮಾಡ್ಕೊಂಡು ಸಿನಿಮಾ ಮಾಡಿದ್ದೀನಿ. ಇಲ್ಲಿ ಕಾಣಿಸುತ್ತೆ ಅದು ನಿಮಗೆ ಸಿನಿಮಾ ಥಿಯೇಟ್ರಲ್ಲಿ ಗೊತ್ತಾಗುತ್ತೆ ಜನ ಎಷ್ಟು ವಿಜುವಲಿ ನೋಡಿದಾಗ ನಿಮ್ ಸ್ಕ್ರಿಪ್ಟ್ ಕೊಟ್ಟಾಗ ಬರೀ ನಿಮಗೆ ಓರಲ್ ಆಗಿರುತ್ತೆ. ಕ್ಯಾರೆಕ್ಟರ್ ಸೆಲೆಕ್ಷನ್ ನೀವು ಮಾಡಿದ್ರೆ ಇಲ್ಲ ನಿರ್ದೇಶಕರು ಹೇಗೆ ಅನ್ನಿಸ್ತಾ ಇದೆ ಇವಾಗ ಪ್ರೇಕ್ಷಕರ ಜೊತೆ ಕೂತ್ಕೊಂಡು ನೀವು ಕೂಡ ಸಿನಿಮಾ ನೋಡಿದ್ಯಾ, ಸಿನಿಮಾ ಗೆದ್ದಿದೆ ಅಂತ ಅನ್ನಿಸ್ತಾ ಇದೆಯಾ? ಪ್ರಶ್ನೆ ಏನಪ್ಪ ಅಂದ್ರೆ ಈ ಒಂದು ಹಾರರ್ ಕಾಮಿಡಿ ವಿತ್ ಲವ್ ವಿತ್ ಫ್ರೆಂಡ್ಶಿಪ್ ಮದರ್ ಸೆಂಟಿಮೆಂಟ್ ಎಲ್ಲಾ ಜೋನರ್ಗಳನ್ನ ಇಟ್ಕೊಂಡು ಮ್ಯಾಟ್ನಿ ಅಂತ ಹೆಸರು ಸಿನಿಮಾಗೆ ಯಾಕೆ ಹೆಸರು ಇಟ್ಟಿದ್ದು ಎಲ್ಲ ಇದೆಯಲ್ಲ? ಅಲ್ಲ, ಮ್ಯಾಟ್ನಿ ಅನ್ನೋ ಹೆಸರು ಅದೇ ಎಲ್ಲ ಮನೀಶ್ ಅಂತ ನೆನ್ಬೋದಾಗಿತ್ತಲ್ಲ. ಯಾವುದೇ ಇಟ್ರು ಸಿನಿಮಾನ ನೋಡೋದು ನಾವೆಲ್ಲ. ಸೊ ನನಗೆ ಕ್ಯಾಚಿ ಟೈಟಲ್ ಬಂದ್ಬಿಟ್ಟು ಮ್ಯಾಟ್ನಿ, ಆಮೇಲೆ ಆ ಟೈಟ್ಲ್ ಸ್ವಲ್ಪ ನಮ್ಗೆ ಹತ್ರ ಇರುತ್ತೆ ಮ್ಯಾಟ್ನಿ ಅನ್ನೋದು. ಯಾಕಂದ್ರೆ ಬೆಳಿಗ್ಗೆ ಬರೋದು ಕಷ್ಟ ಆಗುತ್ತೆ, ಮ್ಯಾಟ್ನಿಗೆ ಅಂತೂ ಖಂಡಿತ ಬಂದೇ ಬರ್ತಾರಂತ ಎಲ್ಲರೂ ನಂಬಿಕೆ ಇದೆ. ಸೊ ಇವತ್ತು ಅದು ಸಾರ್ಥಕ ಆಯಿತು ಅಂತ ಹೇಳ್ತೀನಿ. ಆ ಟೈಟ್ಲಿಗೆ ಜಸ್ಟಿಫಿಕೇಶನ್ ಅಂತೂ ಇರಲ್ಲ ಸಿನಿಮಾದಲ್ಲಿ, ಬಟ್ ಎಲ್ಲೋ ಒಂದು ಕಡೆ ರಿಲೇಟ್ ಆಗಿರುತ್ತೆ ಅಷ್ಟೆ. ಸೊ ಅದೇ ಈಗ ನಿರ್ಮಾಪಕರು ಹೇಳ್ತಾ ಇದ್ರು ನರೇಷನ್ ಕೊಡ್ಬೇಕಾದ್ರೇ ಕ್ಯಾರೆಕ್ಟರ್ಗಳು ಇಂತಿಂತವರೇ ಮಾಡಬೇಕು ಆಗಬೇಕು ಅಂತ ನೀವು ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ರಿ ಅಂತ. ಸೊ ಯಾವ ಥರ ಇದು ಡಿಸೈಡ್ ಮಾಡಿದ್ರಿ? ಹೌದು, ಅವ್ರು ಹೇಳಿದ ನಿಜನೇ. ಯಾಕಂದ್ರೆ ಅವ್ರ ಹತ್ರ ನಾನು ಕತೆ ಹೇಳಬೇಕಾದ್ರೆ ಪ್ರೊಡ್ಯೂಸರ್ ಹತ್ರ ಏನೇ ಹೇಳಿದ್ನೋ ಅದನ್ನು ನಾನು ಇವತ್ತು ಇವಾಗ ಸ್ಕ್ರೀನಲ್ಲಿ ನೋಡಬೇಕಾದ್ರೂ ನಾನು ಏನು ಬರ್ಕೊಂಡಿದ್ನೋ ಅದನ್ನು ಕರೆಕ್ಟಾಗಿ ಮಾಡಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಆಮೇಲೆ ಪ್ರತಿಯೊಂದು ಕ್ಯಾರೆಕ್ಟರ್ನು ಫಿಕ್ಸ್ ಆಗಿದ್ವಿ. ಆಮೇಲೆ ಸತೀಶ್ ಅವ್ರ ಕ್ಯಾರೆಕ್ಟರ್ ಅಂತೂ ಅವರೇ ಮಾಡಬೇಕು ಅಂತಲೇ ನಾನು ಅನ್ಕೊಂಡಿದ್ದೆ. ಅಗೇನ್ ಅವ್ರದ್ದು ಕಾಂಬಿನೇಷನ್ ಎಲ್ಲೋ ಕಾಂಬಿನೇಷನ್ ಆಗಿರ್ಬೋದು, ರಕ್ಷಿತ್ ಅವರಾಗಿರ್ಬೋದು, ನಿತಿ ಅವರಾಗಿರ್ಬೋದು, ನಾಗ್ ಭೂಷಣ್ ಕೇರ್ಪಡೆ ಎಲ್ಲರೂ ಒಂದೊಂದು ಆ ಸ್ಕ್ರಿಪ್ಟೇ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋ ಥರ ಇದೆ, ಅದು ಆಗಿದೆ ಅಷ್ಟೇ. ಸರ್, ಇವಾಗ ಈ ಸಿನಿಮಾದ ಸುಮಾರು ಒಂದು 40-45% ನಿಮಗೆ ಡಾರ್ಕಲ್ಲೇ ಶೂಟ್ ಆಗಿದೆ ಸರ್. ಡಾರ್ಕ್ ಶೂಟ್ ಇಸ್ ಎ ವೆರಿ ಡಿಫಿಕಲ್ಟ್ ಶೂಟ್ ಆಸ್ ಪರ್ ಮೈ ನನ್ನವರ ಪ್ರಕಾರ. ಎಷ್ಟು ನಿಮಗೆ ಕಷ್ಟ ಆಯಿತು ಒಂದು ಮನೆ ಒಳಗೆ ಡಾರ್ಕ್ ಸರ್ಕಲ್ ಅಂದರೆ ಹೊರಗಡೆ ಮಾಡ್ಕೊಬೋದು, ಬ್ರೆದಿಂಗ್ಲೆಲ್ಲ ಇರುತ್ತೆ, ಮನೆ ಒಳಗೆ ಆ ಡಾರ್ಕ್ನ ಕರೆಕ್ಟಾಗಿ ಫೇಸ್ ತೋರಿಸ್ಬೇಕು, ಆ ಫೇಸ್ ಆ ಟೈಮಿಗೆ ಕರೆಕ್ಟ್ ಕ್ಯಾಮ್ರಾ ಮುಂದೆ ಬರಬೇಕು, ಲೈಟ್ ಬರಬೇಕು, ಎಷ್ಟು ಕಷ್ಟ ಆಯಿತು? ಹೌದು, ತುಂಬ ಕಷ್ಟ ಆಯಿತು ಅದು. ಯಾಕಂದರೆ ಆಲ್ಮೋಸ್ಟ್ 20-25 days ನೈಟ್ಸೇ ಜಾಸ್ತಿ ಪ್ಲ್ಯಾನ್ ಮಾಡಿದ್ವಿ. ಯಾಕಂದ್ರೆ ಆಮೇಲೆ ನಿಮ್ಗೆ ಗೊತ್ತಿರುತ್ತೆ ಒಂದು ಕಾಲ್ ಶೀಟಿಗೆ ನಾವು ಮಾಡೋದು 3 hours ವರ್ಕ್. ಯಾಕಂದ್ರೆ ಲೈಟಿಂಗಿನೇ 3 hours ಆಗುತ್ತೆ, ಬ್ರೇಕ್ಸ್ ಅಂತೇಳಿ ಒಂದು 3 ಗಂಟೆ ಕಾಲ ಸಿಗ್ತಾ ಇತ್ತು ಅಷ್ಟೇ ನನಗೆ. ಸೊ ಅದರಿಂದ ಒಂದು ಆಲ್ಮೋಸ್ಟ್ 20-25 days ನಾನು ನೈಟ್ಸಲ್ಲೇ ಶೂಟ್ ಮಾಡಿದ್ದೀನಿ.
ಅದಕ್ಕಿಂತ ಮುಂದೆ ಏನಂದ್ರೆ ಎಲ್ಲರ ಸಪೋರ್ಟ್ ಬೇಕು ನನಗೆ ಆರ್ಟಿಸ್ಟ್ಗಳು. ಅವ್ರು ಸಪೋರ್ಟ್ ಕೊಟ್ಟರೆ ನಾನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಎಲ್ಲರೂ ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ, ನನ್ನ ಬೆನ್ ತಟ್ಟಿ ಮುಂದುವರ್ಸೋದಕ್ಕೆ ನಾನೆಲ್ಲ ಮುಗಿಸ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಎಲ್ಲ ಕ್ಯಾರೆಕ್ಟರ್ ಸೆಲೆಕ್ಷನ್ ಒಂದು ಕಡೆ ಇದೆ ಸರ್. ಇಷ್ಟು ವರ್ಷಗಳ ಥರ ಬಬ್ಲಿ ಆಗಿ ಲವ್ಲಿ ಗರ್ಲ್ ಆಗಿ ಕಾಣ್ತಿರೋ ಒಂದು ರಚಿತಾ ನಾಮವನ್ನು ನೀವು ನೆಗೆಟಿವ್ ಕ್ಯಾರೆಕ್ಟರ್ ತೋರಿಸ್ಬೇಕಾದ್ರೆ ಆ ಆಲೋಚನೆ ಹೇಗೆ ಬಂತು? ಅವ್ರನ್ನ ಯಾವ ಥರ ನೋಡಿ? ಅವ್ರಿಗೆ ನಾನು ನೆಗೆಟಿವ್ ಅಂತ ಬರ್ಕೊಂಡಿಲ್ಲ. ಆ್ಯಕ್ಚುಲಿ ರಚಿತಾ ಅವ್ರಿಗೆ ನಾನು ಒಂದು ಕ್ಯಾರೆಕ್ಟರ್ನ ಹೇಳಬೇಕು ಅಂತ ಹೋಗಿದ್ದೆ, ಎರಡು ಕ್ಯಾರೆಕ್ಟರ್ ನೆನೆಸಿನ ಕೊಟ್ಟೆ, ಅವ್ರು ಎರಡು ಕ್ಯಾರೆಕ್ಟ್ರು ಮಾಡ್ತೀನಿ ಅಂತ. ಸೊ ನಾನು ಡ್ಯುಯಲ್ ಮಾಡೋಕ್ಕೆ ಸಾಧ್ಯ ಇಲ್ಲ ಮೇಡಮ್, ಒಂದು ಮಾಡಿಸ್ಕೊಂತೀನಿ ಅಂತ. ಅವರು ಇದನ್ನು ನಾನು ನಾರ್ಮಲ್ ಮಾಡೋ ಕ್ಯಾರೆಕ್ಟರ್ ಎಲ್ಲ ಮಾಡ್ತಾರೆ, ಸ್ವಲ್ಪ ನಿನ್ನ ಸಿನಿಮಾಯಿಂದಲೇ ನಾನು ನಾನು ಬೇರೆ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಅವರು ಚೂಸ್ ಮಾಡ್ಕೊಂಡಿದ್ದು ನೆಕ್ಸ್ಟ್ ಅಲ್ಲ. ಅವ್ರು ಆ್ಯಕ್ಟ್ ಮಾಡೋದು ನೋಡಿದ್ರೆ ಒಂಥರ ಪುಕಾರಲ್ಲಿ ನಮಗೆ ಮಾಧುರಿ ದೀಕ್ಷಿತ್ ನೋಡ್ದಂಗೆ ಆಯ್ತು, ನೀವು ಯೂಟ್ಯೂಬ್ ಕ್ಯಾರೆಕ್ಟ್ರಿ ಹಾಗಾಗಿ ಕೇಳಿದೆ. ಅದು ನೀವೇ ಹೇಳಬೇಕು, ಯಾಕಂದ್ರೆ ನನಗೆ ಕ್ಯಾರೆಕ್ಟರ್ ಕಾಣಿಸ್ತಾ ಇತ್ತು ಅಕ್ಷರ. ಸೊ ಇವಾಗ ನೀವು ಹೇಳ್ತಿರ್ಬೇಕಾದ್ರೆ ಮೇ ಬಿ ಅವ್ರು ಕಾಣಿಸ್ತಿರ್ಬೋದು. ಆಮೇಲೆ ಮೇಕಿಂಗ್ ಮಾಡಬೇಕು ಅಂತ ಸರ್, ಕಂಪ್ಲೀಟ್ ಟ್ವಿಸ್ಟ್ಗಳು ಸಾಕಷ್ಟು ಟ್ವಿಸ್ಟ್ಗಳು ಬಂತು. ಒಂದು ಅರ್ಧ ಗಂಟೆ ಮುಂಚೆ ಎಲ್ಲರೂ ಎದ್ದೋಗ ರೆಡಿ ಆಗಿಬಿಟ್ರೆ ಮುಗಿದೋಯ್ತು ಸಿನಿಮಾ ಅಂತ. ಸೊ ಟ್ವಿಸ್ಟ್ ಅನ್ನೋದೇನಂದ್ರೆ ಇವತ್ತು ಆಡಿಯನ್ಸ್ಗೆ ನಾವೇನೋ ಒಂದು ಟ್ವಿಸ್ಟ್ ಕೊಟ್ಟರೆ ಕೂತ್ಕೊಳ್ತಾರೆ. ಅದಕ್ಕೆ ಫಸ್ಟ್ ಆಫ್ ಒಂದು ಜಾನರ್, ಫಸ್ಟ್ ಆಫ್ ಅಲ್ಲಿ ಏನಂದ್ರೆ ಒಂದು ಜಾನರ್ ಬರ್ತೀವಿ, ಇಂಟರ್ವ್ಯೂ ಒಂದು ದೊಡ್ಡ ಟ್ವಿಸ್ಟ್ ಕೊಡ್ತೀವಿ, ಅದನ್ನು ಮತ್ತೆ ಆ ಗಂಟು ಬಿಚ್ಕೊಂಡು ಬರೋಕ್ಕೆ ಸೆಕೆಂಡ್ ಹಾಫ್ನ ನಾನು ಲಾಕ್ನ ಓಪನ್ ಮಾಡ್ಕೊಂಡು ಬರೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಅಗೇನ್ ಇನ್ನೂ ಏನೋ ಒಂದು ಕೊಡಬೇಕು ಅಂತಿತ್ತು, ಅದನ್ನು ಕಡೆವರೆಗೂ ಇಟ್ಕೊಂಡಿದ್ದೆ. ಅದೇ ಲಾಸ್ಟ್ ಬಾಣ ರಚಿತಾ. ಅಲ್ಲ, ಜನರಿಗೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡೋಕ್ಕೋಸ್ಕರ ಒಂದು ಸೀನ್ ಇದೆ, ಅದಿತಿ ಇಬ್ಬರು ಬೋರ್ ಮನೆಯೊಳಗೆ ಎಂಟ್ರಿ ಆಗಬೇಕು, ಬ್ಯಾಕ್ ಗ್ರೌಂಡ್ ಇಂದ ರಚಿತಾ ರಾಮ್ ಅವ್ರು ಹೊರಗೆ ಹೋಗ್ತಿವಿ. ಅದು ಗಮನಿಸಿದ್ರೆ ಕೆಲವ್ರಿಗೆ ಯಾರಾದ್ರೂ ಫಸ್ಟ್ ಅದೇ ಗೊತ್ತಾಗುತ್ತೆ, ಬಟ್ ಯಾರು ಗೊತ್ತಿಲ್ಲ. ಅದು ತುಂಬಾ ಅದು ಸೂಕ್ಷ್ಮವಾಗಿ ನೋಡ್ಬೇಕು. ಅದೇ ವೈಟ್ ಅಂಡ್ ಗ್ರೀನ್ ಮಾತ್ರ ಹಂಗೆ ಪಾಸ್ ಆದಂಗೆ ಕಾಣುತ್ತೆ. ಹೌದು. ಓಕೆ, ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅವರ ಆ್ಯಕ್ಟಿಂಗ್ ಇದು ಯೋಚನೆ ಮಾಡಿದ್ರೆ ಈ ಥರ ಆಗಿರುತ್ತೆ ಸಿನಿಮಾ ಅಂತ. ಚೆನ್ನಾಗಿದೆ. ಅಲ್ಲ, ಈ ಥರ ಬರುತ್ತೆ, ಈ ಥರ ಟ್ವಿಸ್ಟ್ಗಳು ಇರ್ತಿರಲಿಲ್ಲ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.